ನಗರ ಸಮೀಪದ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡಲಾಯಿತು. ಬಳಿಕ ಸಂಸ್ಥೆಯ ಅಧ್ಯಕ್ಷ ಶೀತಲ್ ಓಲೇಕರ್ ಮಾತನಾಡಿ, ಗಾಂಧೀಜಿಯವರ ಪ್ರಮುಖ ಅಸ್ತ್ರವೆಂದರೆ ಶಾಂತಿ ಮತ್ತು ಸತ್ಯಾಗ್ರಹ. ಇವುಗಳಿಂದ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾನ್ ಚೇತನರು ಸಾರಿದ ತತ್ವವನ್ನು ನಾವೆಲ್ಲ ಪಾಲನೆ ಮಾಡೋಣ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ನಾಜಿಯಾ ಮುದ್ಗಲ್, ಹೀನಾ ಕೌಸರ್ ಬಾನು, ಅರಳಿಕಟ್ಟಿ ರವಿ ನಿಡ್ಗುಂದಿ, ಸಾವಿತ್ರಿ ಹಾವೇರಿ, ಅಜೀಜಾ ಬೆಳ್ಳಟ್ಟಿ ಸೇರಿದಂತೆ ಅನೇಕರು ಇದ್ದರು. ಸತ್ಯ ಮತ್ತು ಅಹಿಂಸೆಯ ಪ್ರತಿಪಾದಕ, ಶಾಂತಿದೂತ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯ ಗೌರವಪೂರ್ವಕವಾಗಿರ್ತಕ್ಕಂಥ ಮೊದಲನೇದಾಗಿ ಎಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾವು ನಮ್ಮ ಬ್ರೈಟ್ ಬಿಗ್ನಿಂಗ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯೊಳಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಇವರು ಅಹಿಂಸೆ ಮತ್ತು ಸತ್ಯಾಗ್ರಹ ಎನ್ನುವ ಎರಡು ಅಸ್ತ್ರಗಳನ್ನು ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮಹಾನ್ ಚೇತನರು. ಅಹಿಂಸೆ ಮತ್ತು ಸತ್ಯಾಗ್ರಹ ಎನ್ನುವ ಅಸ್ತ್ರಗಳನ್ನು ಇಟ್ಕೊಂಡು ಇಡೀ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ಚೇತನ ಯಾರಾದರೂ ಇದ್ರಪ್ಪ ಅಂತಂದರೆ ಅವರು ಮಹಾತ್ಮ ಗಾಂಧೀಜಿಯವರು ಅಂತ ಹೇಳ್ಬೋದಾಗಿದೆ. ಅವರು ಅನುಸರಿಸಿರ್ತಕ್ಕಂಥ ಇವೆರಡು ಒಂದು ಅಸ್ತ್ರಗಳನ್ನು ನಾವು ಇವತ್ತಿನ ದಿನಮಾನಗಳೊಳಗೆ ಪ್ರಸ್ತುತವಾಗಿ ಅನುಸರಿಸಬೇಕಾಗಿದೆ. ಯಾಕೆ ಅನುಸರಿಸ್ಬೇಕಪ್ಪ ಅಂತಂತಂದ್ರೆ, ಅವರು ಇಡೀ ನಮ್ಮ ಬ್ರಿಟಿಷರು ಅಂದರೆ ಬ್ರಿಟಿಷರು ನಮ್ಮನ್ನು ಎಷ್ಟು ತಿಳಿದಿದ್ರು ಅನ್ನೋದೆಲ್ಲ ಈ ನಾವು ಚರಿತ್ರೆಗಳನ್ನು ಪುಸ್ತಕಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಅಂತಹ ಒಂದು ಬ್ರಿಟಿಷರನ್ನ ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ಒಂದು ಮಾರ್ಗ ಮತ್ತು ಸತ್ಯಾಗ್ರಹ ಅನ್ನುವಂಥ ಒಂದು ಮಾರ್ಗದೊಳಗೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡರು. ಆ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದಿರ್ತಕ್ಕಂಥ ಬ್ರಿಟಿಷರು ನಮ್ಮ ದೇಶವನ್ನು ಸ್ವತಂತ್ರವನ್ನು ಮಾಡಿಕೊಟ್ರು. ಅವೆಲ್ಲವನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಮನದಟ್ಟು ಮಾಡಿಕೊಂಡು ಇವತ್ತಿನ ದಿನಮಾನಗಳಲ್ಲಿ ಪ್ರಸ್ತುತವಾಗಿ ನಾವೆಲ್ಲರೂ ಕೂಡ ಸತ್ಯ ಅಹಿಂಸೆಯ ತತ್ವವನ್ನು ಪಾಲನೆ ಮಾಡಿಕೊಳ್ತಾ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಸತ್ಯ ಮತ್ತು ಅಹಿಂಸಾ ಮಾರ್ಗದಿಂದ ಜೀವನವನ್ನು ಸಾಗಿಸಬೇಕು, ಅವರ ಹೇಳಿಕೊಟ್ಟಿರ್ತಕ್ಕಂಥ ತತ್ವಗಳನ್ನು ನಾವೆಲ್ಲ ಅನುಸರಿಸೋಣ ಅಂತ ಹೇಳ್ತಾ ಇವತ್ತು ಬ್ರೈಟ್ ಬಿಗಿನಿಂಗ್ ಶಾಲೆಯೊಳಗೆ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಭಾಳ ಸಂತೋಷವಾಗಿರ್ತಕ್ಕಂಥದ್ದು ನಮ್ಮ ಶಾಲೆ ಸಿಬ್ಬಂದಿಯವರಿಗಿರಬಹುದು, ನಮ್ಮ ಪ್ರಾಚಾರ್ಯರಾಗಿರ್ಬೋದು, ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಕ್ಕಳಿಗೆ ಸಿಹಿಯನ್ನು ಕೊಟ್ವಿ. ಎಲ್ಲ ರೀತಿಯೊಳಗೆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದು ಭಾಳ ಖುಷಿಯಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾ ನಿನ್ನೆ ಮಾತನ್ನು ಮುಗಿಸ್ತೀನಿ.